ಈ ಆರು ವರ ಬೊಮ್ಮಾಯಿಯನ್ನ ಸಿಎಂ ಮಾಡಿದ್ವ. ಎಚ್ ಡಿ ಕೆ ಬಳಿಕ ಸಿಎಂ ಸ್ಥಾನಕ್ಕೇರಿದ ಎರಡನೇ ಸಿಎಂ ಪುತ್ರ. ಬಿಎಸ್ವೈ ಮಾನಸ ಪುತ್ರ ಬೊಮ್ಮಾಯಿ ಆಯ್ಕೆ ಆಗಿದ್ದೇಕೆ? ಈ ಆರು ವರಗಳ ಕಾರಣಕ್ಕೆ ಬೊಮ್ಮಾಯಿ ಸಿಎಂ ಸ್ಥಾನಕ್ಕೇರಿದ್ರ. ಎಚ್ ಡಿ ಕೆ ಬಳಿಕ ಸಿಎಂ ಸ್ಥಾನಕ್ಕೇರಿದ ಎರಡನೇ ಸಿಎಂ ಪುತ್ರ. ಬಿಎಸ್ವೈ ಮಾನಸ ಪುತ್ರ ಬೊಮ್ಮಾಯಿ ಆಯ್ಕೆ ಆಗಿದ್ದೇಕೆ ಗೊತ್ತಾ? ಬೊಮ್ಮಾಯಿ ಸಿಎಂ ಆಯ್ಕೆ ಇಂದಿನ ಅಸಲಿ ಕತೆ ಏನು ಅನ್ನೋದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಬೊಮ್ಮಾಯಿ ಸಿಎಂ ಆಗೋಕೆ ಆರು ವರ ಕಾರಣವಾದ್ವ? ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಆಯ್ಕೆಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಆರ್ ಬೊಮ್ಮಾಯಿಯವರ ಪುತ್ರರಾಗಿರುವ ಅವರು ಜನತಾದಳದಿಂದ ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಜವಾಬ್ದಾರಿ ನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಜೊತೆಗೆ 2008ರಿಂದ ಸತತ ಮೂರು ಬಾರಿ ಶಿಗ್ಗಾವ ಕ್ಷೇತ್ರದಿಂದ ಬಿಜೆಪಿ ಶಾಸಕರಾಗಿ ಆಯ್ಕೆಯಾಗಿದ್ದು ಬಿಎಸ್ ಯಡಿಯೂರಪ್ಪ, ಡಿವಿ ಸದಾನಂದಗೌಡ ಮತ್ತು ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದ ವೇಳೆ ಐದು ವರ್ಷ ಜಲಸಂಪನ್ಮೂಲ ಖಾತೆ ಸೇರಿದಂತೆ ಹಲವು ಖಾತೆಗಳನ್ನು ನಿಭಾಯಿಸಿದ ಅನುಭವ ಹೊಂದಿದ್ದಾರೆ. ಸಿಎಂ ರೇಸ್ನಲ್ಲಿ ಬೊಮ್ಮಾಯಿ ಗೆದ್ದಿದ್ದು ಹೇಗೆ ಗೊತ್ತಾ? ಬಸವರಾಜ ಬೊಮ್ಮಾಯಿ ಅವರನ್ನ ನೂತನ ಸಿಎಂ ಆಗಿ ಆಯ್ಕೆ ಮಾಡಲು ಕಾರಣವೇನಿತ್ತು ಎನ್ನುವ ಮಾಹಿತಿಯನ್ನ ನಾವೀಗ ಕೊಡ್ತೀವಿ ನೋಡಿ. ಮುಖ್ಯಮಂತ್ರಿ ರೇಸ್ನಲ್ಲಿ ಅರವಿಂದ ಬೆಲ್ಲದ್, ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ, ಮುರುಗೇಶ್ ನಿರಾಣಿ, ವಿಶ್ವೇಶ್ವರ ಹೆಗ್ಗಡೆ ಕಾಗೇರಿ ಸೇರಿ ಹಲವರ ಹೆಸರುಗಳು ಕೇಳಿಬಂದಿತ್ತು. ಆದರೆ ದಿಢೀರಂತ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿ ಆಯ್ಕೆಯಾಗಿದ್ದಾರೆ. ಕೊನೆಗೆ ಯುವ ಮುಖ ಅರವಿಂದ ಬೆಲ್ಲದ್ ಮೆಟ್ಟಿ ನಿಂತು ಬಸವರಾಜ ಬೊಮ್ಮಾಯಿ ಸಿಎಂ ಗಾದಿಗೆ ಆಯ್ಕೆಯಾಗಿದ್ದೇಗೆ ಗೊತ್ತಾ? ಅಷ್ಟಕ್ಕೂ ಬಿಎಸ್ವೈ ಉತ್ತರಾಧಿಕಾರಿ ಆಗೋಕೆ ಬೊಮ್ಮಾಯಿ ಅವರಿಗೆ ಈ ಆರು ಕಾರಣಗಳೇ ವರಗಳಾದವು ಎನ್ನಲಾಗುತ್ತಿದೆ. ಅಷ್ಟಕ್ಕೂ ಯಾವುದು ಆ ಆರು ವರ ಅಂತೀರಾ? ವರ ಒಂದು, ಬೊಮ್ಮಾಯಿ ಬಿಎಸ್ ಯಡಿಯೂರಪ್ಪರ ಪರಮಾಪ್ತರಾಗಿದ್ದು. ವರ ಎರಡು, ಬೊಮ್ಮಾಯಿ ಲಿಂಗಾಯತ ಮುಖಂಡರಾಗಿದ್ದು. ವರ ಮೂರು, ಬಿಎಸ್ವೈ ಕೆಜೆಪಿ ಕಟ್ಟಿದಾಗಲೂ ಬಿಜೆಪಿಯಲ್ಲೇ ಉಳಿದಿದ್ದು. ವರ ನಾಲ್ಕು, ಬೊಮ್ಮಾಯಿ ಬಿಜೆಪಿ ಸೇರಿದ ಮೇಲೆ ತೋರಿದ ಪಕ್ಷನಿಷ್ಠೆ. ವರ ಐದು, ಬೊಮ್ಮಾಯಿ ರಾಜಕೀಯ ಅನುಭವ ಮತ್ತು ಚಾಣಾಕ್ಷತನ. ವರ ಆರು, ಬೊಮ್ಮಾಯಿ ಅವರ ಸಂಯಮಿ ಮತ್ತು ಮೃದು ಸ್ವಭಾವ. ಇದೇ ಆರು ಕಾರಣಗಳೇ ಬಸವರಾಜ ಬೊಮ್ಮಾಯಿ ಪಾಲಿಗೆ ವರಗಳಾಗಿವೆ. ವಿಶೇಷ ಅಂದರೆ ಮತ್ತೊಂದು ದಾಖಲೆ ಬೊಮ್ಮಾಯಿ ಅವರಿಗೆ ಹೆಗ್ಗಳಿಕೆಯ ವಿಚಾರವಾಗಿದೆ. ಕುಮಾರಸ್ವಾಮಿ ಬಳಿಕ ಬೊಮ್ಮಾಯಿಗಷ್ಟೇ ಆ ಹೆಗ್ಗಳಿಕೆ ದಕ್ಕಿದೆ. ಬಸವರಾಜ ಬೊಮ್ಮಾಯಿ ಅವರ ತಂದೆ ಎಸ್ಆರ್ ಬೊಮ್ಮಾಯಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಈಗಾಗಲೇ ಸೇವೆ ಸಲ್ಲಿಸಿದ್ದಾರೆ. 1980ರ ದಶಕದಲ್ಲಿ ಸಂಘ ಪರಿವಾರದಿಂದ ಬಂದ ಅವರು ಸಿಎಂ ಆಗಿ ಆಯ್ಕೆಯಾಗಿದ್ದರು. ಇದೀಗ ಅವರ ಮಗ ಬಸವರಾಜ ಬೊಮ್ಮಾಯಿ ಕೂಡ ರಾಜ್ಯದ ನೂತನ ಸಿಎಂ ಆಗಿದ್ದಾರೆ. ಇದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನಡೆದ ಅಪರೂಪದ ಘಟನೆಗಳಲ್ಲಿ ಒಂದಾಗಿದೆ. ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ಜೋಡಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು, ಅದೇ ರೀತಿ ಎಸ್ಆರ್ ಬೊಮ್ಮಾಯಿ ಮತ್ತು ಅವರ ಮಗ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗುವ ಮೂಲಕ ಇತಿಹಾಸ ಮತ್ತೊಮ್ಮೆ ಮರುಕಳಿಸುವಂತೆ ಮಾಡಿದ್ದಾರೆ. ಬಿಎಸ್ವೈ ಮಾನಸ ಪುತ್ರ ಬೊಮ್ಮಾಯಿ ಸಿಎಂ ಆಗುವುದಕ್ಕೆ ಬಸವರಾಜ ಬೊಮ್ಮಾಯಿ ಅವರಲ್ಲಿದ್ದ ಬಹುದೊಡ್ಡ ಅಸ್ತ್ರವೇ ಆದ ತಾಳ್ಮೆ ಇಲ್ಲಿ ಕೆಲಸ ಮಾಡಿದೆ ಎನ್ನಲಾಗುತ್ತಿದೆ. ಈ ವಿಡಿಯೋ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.